ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಸಂತು ಫ್ರಮ್ ಸಂತು ವ್ಲಾಗ್ಸ್. ನೀವು ನೋಡ್ತಾ ಇದ್ದೀರಾ, ಇವತ್ತು ನಾನು ಒಂದು ಫೋನ್ನ ರಿವ್ಯೂ ಮಾಡ್ತಾಯಿದ್ದೀನಿ. ಆ ಫೋನ್ ಯಾವುದು ಅಂತಾರೆ, ನಾನು ಯಾವುದು ಈಗ ಕರೆಂಟ್ಲಿ ನಾನು ಯಾವುದು ಯೂಸ್ ಮಾಡ್ತಾಯಿದ್ದೀನಿ ಅದೇ ಫೋನನ್ನು ನಾನು ರಿವ್ಯೂ ಮಾಡ್ತಾಯಿದ್ದೀನಿ. ಇವತ್ತು ನಾನು ಯಾವ ಫೋನ್ ಯೂಸ್ ಮಾಡ್ತೀನಿ ಅಂದರೆ ಪೋಕೋ X3 ಅಂತ. ಎಲ್ಲರೂ ತುಂಬ ಜನ ಅಂದ್ಕೊಂಡಿರ್ತಾರೆ ಈ ಪೋಕೋ ಫೋನ್ ಎಲ್ಲ ಯಾವುದೋ ಬೇರೆ ಬ್ರ್ಯಾಂಡ್ ಅಂತ. ಆ್ಯಕ್ಚುಲಿ ಇದು ಯಾವುದೋ ಬೇರೆ ಬ್ರ್ಯಾಂಡ್ ಯಾವುದು ಅಲ್ಲ, MI ಅವ್ರದೇ ಇದು. MI ಅವ್ರದೇ, ರೆಡ್ಮಿ ಅವ್ರದೇ ಇದು. ಬಟ್ ಆ ನೇಮ್ ಮಾತ್ರ ಪೋಕೋ ಅಂತಿದೆ. ಈ ಪೋಕೋ ಸೀರೀಸಲ್ಲಿ ಯಾವುದು ಬರುತ್ತೆ ಅದೆಲ್ಲ ಒಳ್ಳೊಳ್ಳೆ ಪ್ರೊಸೆಸರ್ ಇರುತ್ತೆ, ಮತ್ತು ರ್ಯಾಮ್ ಎಲ್ಲ ಜಾಸ್ತಿನೇ ಇರುತ್ತೆ. ಏನಕ್ಕೆಂದರೆ ಇವರು ಜಾಸ್ತಿ ಗೇಮ್ ವೈಸ್ ಈ ಗೇಮ್ ಆಡೋರಿಗೆ ಅಂತಲೇ ಜಾಸ್ತಿ ಪ್ರಿಫೇರ್ ಮಾಡಿದ್ದಾರೆ ಆ ಥರದ ಫೋನ್ ಇದು. ಸೊ ಅದಕ್ಕೆ ಇದು 6 GB ರ್ಯಾಮನ್ನು ಹೊಂದಿರುತ್ತದೆ. ಸೊ ಚೆನ್ನಾಗಿ ಗೇಮಿಂಗ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಚೆನ್ನಾಗಿರುತ್ತೆ ಇದು. ಮತ್ತು ಸ್ಟೋರೇಜ್ ಬಂದುಬಿಟ್ಟು ಇನ್ಬಿಲ್ಟು 64 GB ಇರೋದನ್ನ ನಾನು ತೊಗೊಂಡಿರೋದು ಇದು. ಮತ್ತು ಇದು 128 GB ವರೆಗೂ ಐತೆ. ಇದು ಕ್ಯಾಮ್ರಾ ಎಲ್ಲ ತುಂಬ ಚೆನ್ನಾಗಿದೆ. 64 MP ಕ್ಯಾಮ್ರಾ ಚೆನ್ನಾಗಿದೆ. ನೈಟ್ ಮೋಡೆಲ್ಲ ಇದೆ, ಮತ್ತು ಮ್ಯಾಕ್ರೋ ಲೆನ್ಸ್ ಇದೆ, ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಫೋನು. ನಾನು ಈ ವಿಡಿಯೋನ ಶೂಟ್ ಮಾಡ್ತಾ ಇರೋದು POCO M2 ಅಂತ ಒಂದು ಫೋನ್ ಇಂದ. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ಅದನ್ನ ಕೂಡ ನೆಕ್ಸ್ಟು ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ಅದನ್ನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಿದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಾ POCO X3 ಫೋನನ್ನು. ಎಲ್ಲ MI ಫೋನಲ್ಲಿರುವಂತೆಯೇ ಇದಕ್ಕೂ ಕೂಡ IR ಬ್ಲಾಸ್ಟರ್ ಇದೆ, ಅಂದರೆ ರಿಮೋಟ್ ಕಂಟ್ರೋಲ್. ಅಂದರೆ ಎಲ್ಲ ಥರದ ರಿಮೋಟಿಂದ ಕಂಟ್ರೋಲ್ ಮಾಡೋ ಡಿವೈಸ್ಗಳನ್ನ ಕಂಟ್ರೋಲ್ ಮಾಡ್ಬೋದು. ಇದರಲ್ಲೂ ಕೂಡ MI ರಿಮೋಟ್ ಇದೆ. ಮತ್ತು ಈಗ ನೀವು ಇಲ್ಲಿ ಪವರ್ ಆಫ್ ಮತ್ತು ಆನ್ ಬಟನ್ನು ನೋಡ್ತಾ ಇದ್ದೀರಿ. ಇದೇ ಕೂಡ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಆಗಿದೆ ಇದರಲ್ಲಿ. ಅದನ್ನ ಪ್ರೆಸ್ ಮಾಡಿದರೆ ಅದು ಬಟನ್ ರೀತಿ ವರ್ಕ್ ಆಗುತ್ತೆ, ಟಚ್ ಮಾಡಿದ್ರೆ ಫಿಂಗರ್ ಪ್ರಿಂಟ್ ರೀತಿ ವರ್ಕ್ ಆಗುತ್ತೆ. ಸೊ ಇದು ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಈ ಫೋನು 6 GB ರ್ಯಾಮ್ ಮತ್ತು 64 GB ರೋಮನ್ನು ಹೊಂದಿದೆ. ಮತ್ತು ಆ್ಯಂಡ್ರಾಯ್ಡ್ ವರ್ಷನ್ ಬಂದುಬಿಟ್ಟು ಇದು Android 10. ಮತ್ತು ಇದರಲ್ಲಿ ಈ ಕ್ಯಾಮ್ರನ್ನ ಹೈಡ್ ಮಾಡೋವಂಥ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇದು ತುಂಬ ಇಷ್ಟ ಆಯಿತು ನನಗೆ, ಹೈಡ್ ನಾಚ್ ಅಂತ ಇದೆ. ಈಗ ನಾವು ಈ ಥರ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಅದು ಕ್ಯಾಮ್ರಾ ಹೈಡ್ ಆಗಿರೋ ಥರ ಕಾಣಿಸುತ್ತೆ. ಬಟ್ ಅದು ಹೈಡ್ ಆಗಿರಲ್ಲ, ಅದರ ಅಕ್ಕಪಕ್ಕದಲ್ಲಿ ಬ್ಲ್ಯಾಕ್ ಕಲರ್ ಬಂದಿರೋದ್ರಿಂದ ನಮಗೆ ಇದೊಂದು ಹೈಡ್ ಆಗಿರೋದ್ರ ರೀತಿ ಕಾಣಿಸುತ್ತೆ. ಸೊ ಇದೆಲ್ಲ ತುಂಬ ಚೆನ್ನಾಗಿದೆ ಫೀಚರ್ಸ್ ಇದರಲ್ಲಿ. ನಾನು ಯಾವಾಗಲೂ ಇದರಲ್ಲೇ PUBG ಆಡ್ತಾ ಇರ್ತೀನಿ. ತುಂಬ ಸ್ಮೂತಾಗಿ ಪ್ಲೇ ಆಗುತ್ತೆ, ಮತ್ತು HD ಕ್ವಾಲಿಟಿಲಿ ಕೂಡ ಆಡ್ಬೋದು. HDಗಿಂತ ಜಾಸ್ತಿ ಆಡೋಕ್ಕಾಗಲ್ಲ, HDಲೇ ಜಾಸ್ತಿ, ಮ್ಯಾಕ್ಸಿಮಮ್ ಅಂದರೆ HDಲಿ ಆಡ್ಬೋದು. ಲ್ಯಾಗ್ ಏನೂ ಆಗಲ್ಲ, ತುಂಬ ಚೆನ್ನಾಗಿ ಆಡ್ಬೋದು. ಮತ್ತು ಇದ್ರ ಕ್ಯಾಮ್ರಾಗೆ ಬಂದರೆ ಇದು ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿದೆ. ಈಗ ನೀವು ನೋಡ್ತಾ ಇದ್ದೀರಾ, ಇದು ಕ್ಯಾಮ್ರಾ ತುಂಬ ವೈಡ್ ಲೆನ್ಸ್ ಎಲ್ಲ ತುಂಬ ಕೊಟ್ಟಿದ್ದಾರೆ ಇದರಲ್ಲಿ. ತುಂಬ ಜಾಸ್ತಿ ಡಿಗ್ರಿ ಕವರ್ ಆಗುವಂಥದ್ದು ಇದು. ತುಂಬ ಚೆನ್ನಾಗಿದೆ ಕ್ಯಾಮ್ರಾ. ಮತ್ತು ನೀವು ನೋಡ್ತಾ ಇದ್ದೀರಾ ಇದರಲ್ಲಿ ತುಂಬ ಬೇರೆ ಎಲ್ಲ ತುಂಬ ಆಪ್ಷನ್ಸ್ ಇದೆ ಇದರಲ್ಲಿ. ಪ್ಯಾನರಾಮಾ, ಸ್ಲೋ ಮೋಷನ್, ಆಲ್ ವಾಟರ್ ಮಾರ್ಕ್, ಶಾರ್ಟ್ ವಿಡಿಯೋಸ್, ವ್ಲಾಗ್, ಡ್ಯುಯಲ್ ವಿಡಿಯೋ, ಕ್ಲೋನ್, ಈ ಥರ ಎಲ್ಲ ತುಂಬ ಆಪ್ಷನ್ಸ್ ಇದೆ. ವ್ಲಾಗ್ ಅಂತ ಇರೋ ನಾನು ಅದೊಂದು ಆಪ್ಷನ್ನ ಕ್ಲಿಕ್ ಮಾಡಿ ನಿಮಗೆ ಅದು ಯಾವ ಥರ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಜಸ್ಟ್ ವಿಡಿಯೋ ರೆಕಾರ್ಡಿಂಗ್ ಜಸ್ಟ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಅದೇ ಎಲ್ಲ ರೊಟೇಟ್ ಎಲ್ಲ ಆಗಿ ಜೂಮ್ ಎಲ್ಲ ಆಗಿ ಈ ಥರ ಬರುತ್ತೆ. ಫೈನಲಾಗಿ ಇದು ಯಾವ ಥರ ವಿಡಿಯೋ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ
ಈ ಫೋನ್ನ ಡಿಸ್ಪ್ಲೇ ಬಂದು 120Hz ರಿಫ್ರೆಶ್ ರೇಟ್ ಅನ್ನು ಹೊಂದಿರುತ್ತದೆ. ಸೊ ತುಂಬ ಸ್ಪೀಡಾಗಿ ವರ್ಕ್ ಆಗುತ್ತೆ. ಮತ್ತು ಕ್ವಾಲ್ಕಾಮ್ ಸ್ನ್ಯಾಪ್ ಡ್ರಾಗನ್ 732G ಪ್ರೊಸೆಸರನ್ನು ಹೊಂದಿದೆ. ಸೊ ಇದು ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡುತ್ತೆ. ಮತ್ತು 6000mAh ಬ್ಯಾಟ್ರಿ ಆಗಿರುವಂಥದ್ದು ಇದು ಒಳ್ಳೆ ಬ್ಯಾಕಪ್ ಕೊಡುತ್ತೆ. ಮತ್ತು ಇದು 33W ಕ್ವಿಕ್ ಚಾರ್ಜಿಂಗನ್ನು ಹೊಂದಿದೆ. ಸೊ ತುಂಬ ಫಾಸ್ಟಾಗಿ ಚಾರ್ಜನ್ನು ಮಾಡ್ಕೋಬೋದು. ಇದೇ ಈ ಫೋನ್ನ ಅಡ್ವಾಂಟೇಜಸ್. ನಾನು ಈ ಫೋನ್ನ ಒಂದು 4 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಗಿದೆ ಈ ಫೋನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಏನು ಅಂತ ಕಾಮೆಂಟ್ ಮಾಡಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು, ಲವ್ ಯು.